हेलो फ्रेंड्स, वेलकम टू कन्नड टेक गुरु। सो इवत्तिन नम्म वीडियो दल्लि मोबाइल नल्लि वीडियो चैनल्स ऑनलाइन स्ट्रीमिंग हेगे माडबहुदु अंत नोडोण। ನಿಮಗೆಲ್ಲ ಗೊತ್ತಿರಬಹುದು ಮೊಬೈಲ್ ಅಲ್ಲಿ ಒಂದು ಇನ್ಬಿಲ್ಟ್ ರೇಡಿಯೋ ಅಪ್ಲಿಕೇಶನ್ ಇರುತ್ತೆ। ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಒಂದು 10-15 ರೇಡಿಯೋ ಚಾನೆಲ್ ಸಪೋರ್ಟ್ ಮಾಡುತ್ತೆ। ಸಪೋಸ್ ನೀವು ಯಾವ್ದಾದ್ರು ಬೇರೆ ಸ್ಟೇಟ್ ಚಾನೆಲ್ಸ್ ಬೇಕು ಅಂತಂದ್ರೆ, ಇಲ್ಲ ಬೇರೆ ವರ್ಲ್ಡ್ ಅಲ್ಲಿ ಇರೋ ಯಾವ್ದಾರ ಒಂದು ರೇಡಿಯೋ ಚಾನೆಲ್ ಕೇಳಬೇಕು ಅಂತಂದ್ರೆ ಅದು ಬಹಳ ಕಷ್ಟ। ಬಟ್ ನಾನು ಇವತ್ತು ಒಂದು ಅಪ್ಲಿಕೇಶನ್ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ। ಸೊ ಅಪ್ಲಿಕೇಶನ್ ನ ಯೂಸ್ ಮಾಡಿ ವರ್ಲ್ಡ್ ಅಲ್ಲಿ ಇರೋದು ಯಾವ್ದೇ ರೇಡಿಯೋ ಚಾನೆಲ್ ಇರ್ಬೋದು, ಅದು ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ನೀವು ಕೇಳ್ಬೋದು। ಸೊ ನಿಯರ್ಲಿ 8000 ಪ್ಲಸ್ ರೇಡಿಯೋ ಚಾನೆಲ್ಸ್ ಇದೆ। ಸೊ ನೀವು ಅದನ್ನ ಬ್ರೌಸ್ ಮಾಡಿ ಇಮಿಡಿಯೇಟ್ ಆಗಿ ಕೇಳ್ಬೋದು। ಬನ್ನಿ ಹಾಗಾದ್ರೆ ಅದು ಯಾವ ಅಪ್ಲಿಕೇಶನ್ ಅಂತ ನೋಡೋಣ ಇವತ್ತು। ಸೊ ಅದಕ್ಕಿಂತ ಮೊದಲು ನನ್ನ ಚಾನಲ್ ಕನ್ನಡ ಟೆಕ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಫೇಸ್ಬುಕ್ ಪೇಜ್ಗೆ ಲೈಕ್ ಮಾಡಿ। ಸೊ ನಾನು ಈಗ ಪ್ಲೇ ಸ್ಟೋರ್ನ ಓಪನ್ ಮಾಡಿದ್ದೇನೆ। ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ರೇಡಿಯೋ ಗಾರ್ಡನ್ ಅಂತ। ಸೊ ಅದನ್ನು ಸರ್ಚ್ ಮಾಡಿದ್ರೆ ಫಸ್ಟ್ ಆಪ್ಷನ್ ರೇಡಿಯೋ ಗಾರ್ಡನ್ ಅಂತ ಡೌನ್ಲೋಡ್ ಮಾಡಿ। ಸೊ ಡೌನ್ಲೋಡ್ ಆಗ್ತಾ ಇದೆ ಈಗ। ಅಪ್ಲಿಕೇಶನ್ ಸೈಜ್ ಬಂದ್ಬಿಟ್ಟು ನಿಯರ್ಲಿ 23 MB ಇದೆ। ಅದನ್ನು ಡೌನ್ಲೋಡ್ ಮಾಡಿ। ಡೌನ್ಲೋಡ್ ಆಗಿದೆ, ಈಗ ಓಪನ್ ಮಾಡ್ತಾ ಇದ್ದೇನೆ। ನೋಡ್ಬೋದು ಎಲ್ಲ ರೇಡಿಯೋ ಚಾನೆಲ್ಸ್ ಈಗ ಡೌನ್ಲೋಡ್ ಆಗ್ತಾ ಇದೆ ಒನ್ ಬೈ ಒನ್। ಸೊ ಗ್ರೀನ್ ಕಾಣ್ತಾ ಇದೆಯಲ್ಲ ನಿಮ್ಗೆ, ಅವೆಲ್ಲ ರೇಡಿಯೋ ಚಾನೆಲ್ಸ್ ಇದು। ಸೊ ಆಲ್ ಓವರ್ ವರ್ಲ್ಡ್ ನಿಮ್ಗೆ ಸಿಗುತ್ತೆ। ಹಾಗೆ ನನ್ನ ಕರೆಂಟ್ ಲೊಕೇಶನ್ ಈಗ ಡಿಟೆಕ್ಟ್ ಮಾಡಿ ತೋರಿಸ್ತಾ ಇದೆ ನಿಮ್ಗೆ। ಸದ್ಯ ಇಂಡಿಯಾ ಮ್ಯಾಪ್ ತೋರಿಸ್ತಾ ಇದೆ। ಸೊ ಇದು ಗೂಗಲ್ ಅರ್ತ್ ಇದೆಯಲ್ಲ, ಅದೇ ಮ್ಯಾಪ್ ನ ಯೂಸ್ ಮಾಡಿದ್ದಾರೆ ಇವರು ಸಹಿತ। ಸೊ ನಾನು ಯಾವ್ದಾದ್ರು ಬ್ಯಾಂಗ್ಳೂರ್ ಚಾನಲ್ಗೆ ಲೊಕೇಟ್ ಮಾಡಕ್ಕೆ ಟ್ರೈ ಮಾಡ್ತೇನೆ ಈಗ। ನೋಡ್ಬೋದು ಲೊಕೇಟ್ ಆಗಿದೆ ಈಗ। ಸೊ ನೀವು ಇಲ್ಲಿ ನೋಡ್ಬೋದು ಏನೋ ಎಲ್ಲೆಲ್ಲಿ ಗ್ರೀನ್ ಡಾಟ್ ಕಾಣ್ತಾ ಇದ್ದಿಲ್ಲ, ಅದೆಲ್ಲ ರೇಡಿಯೋ ಚಾನೆಲ್ಸ್ ಅದು। ಆಲ್ ಓವರ್ ಇಂಡಿಯಾ ನೀವು ನೋಡಿದ್ರೆ ಬಹಳಷ್ಟು ಚಾನೆಲ್ಸ್ ಇದೆ। ನೀವು ಮೇಲ್ಗಡೆ ಹೋದ್ರೆ ಇಲ್ಲಿ ಡೆಲ್ಲಿ ಸೈಡ್ಸ್ ಎಲ್ಲ ಸಿಕ್ಕಾಪಟ್ಟೆ ಚಾನೆಲ್ಸ್ ಇದೆ ನಿಮ್ಗೆ। ಹಾಗೆ ನೀವು ಇದು ಸಪೋಸ್ ನಿಮಗೆ ಬೇರೆ ದೇಶದ್ದು ಬೇಕು ಅಂತ ಅಂದ್ರೆ ಜಸ್ಟ್ ನೀವು ಜೂಮ್ ಔಟ್ ಮಾಡಿ, ಸೊ ರೊಟೇಟ್ ಮಾಡಿ, ಗ್ಲೋಬ್ನ ರೊಟೇಟ್ ಮಾಡಿದ್ರೆ ನೀವು ನೋಡ್ಬೋದು ಸಿಕ್ಕಾಪಟ್ಟೆ ಚಾನೆಲ್ಸ್ ಇದೆ ಇಲ್ಲಿ। ನಿಯರ್ಲಿ 8000 ಪ್ಲಸ್ ಚಾನೆಲ್ಸ್ ಇದೆ। ಸೊ ನೀವು ಯಾವ್ದು ಬೇಕು ಅದು ನೀವು ಕೇಳ್ಬೋದು, ಹಾಗೆ ರೊಟೇಟ್ ಮಾಡ್ತಾ ಹೋಗ್ತಾ ಇರಿ। ಸೊ ನೀವು ಟೆಸ್ಟ್ ಮಾಡಬೇಕು ಅಂತಂದ್ರೆ ಯಾವ್ದಾದ್ರು ನೀವು ಪಾಯಿಂಟ್ ಔಟ್ ಮಾಡಿ ಸೆಲೆಕ್ಟ್ ಮಾಡಿ। ಸೊ ನಿಮ್ಮ ಮೊಬೈಲ್ ಅಲ್ಲಿ ಇಂಟರ್ನೆಟ್ ಇದ್ರೆ ಇದು ಬಹಳ ಯೂಸ್ಫುಲ್, ಇದು ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ನೀವು ವಿಡಿಯೋ ಚಾನೆಲ್ಸ್ ನ ಕೇಳ್ಬೋದು। ಪ್ಲಸ್ ಪಾಯಿಂಟ್ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ ಆಗಿ ರೇಡಿಯೋ ಚಾನೆಲ್ ಸ್ಟಾರ್ಟ್ ಆಗುತ್ತೆ। ಸೊ ನೀವು ಇದನ್ನ ಕಂಪ್ಯೂಟರ್ ನಲ್ಲಿ ಕೇಳಬೇಕು ಅಂತ ಅಂದ್ರೆ URL ಬಂದ್ಬಿಟ್ಟು radio.garden ಅಂತ, ಸೇಮ್ ಪ್ರೊಸೀಜರ್, ಅದು ಅದರಲ್ಲೂ ಇಂಟರ್ಫೇಸ್ ಸೇಮ್ ಇದೆ, ಬಟ್ URL ಬಂದ್ಬಿಟ್ಟು radio.garden ಅಂತ। ಈ ಅಪ್ಲಿಕೇಶನ್ ಬಹಳ ಯೂಸ್ಫುಲ್, ನೀವು ಜರ್ನಿ ಮಾಡ್ಬೇಕಾದ್ರೆ ಕೇಳ್ಬೋದು। ಸೊ ಇವತ್ತೇ ಡೌನ್ಲೋಡ್ ಮಾಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನನ್ನ ಚಾನೆಲ್ ಕನ್ನಡ ಟೆಕ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ಫೇಸ್ಬುಕ್ ಪೇಜ್ಗೆ ಲೈಕ್ ಮಾಡೋದನ್ನ ಮರಿಬೇಡಿ। ಥ್ಯಾಂಕ್ ಯು।